ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ತುಮಕೂರಿನಲ್ಲಿ ರೋಡ್ ಶೋ ನಡೆಸಿದರು. ಸಾವಿರಾರು ಕಾರ್ಯಕರ್ತರು ಜಯಘೋಷ ಮುಳುಗಿಸಿ ನಾಯಕನನ್ನು ಸ್ವಾಗತಿಸಿ ಸಂಭ್ರಮಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಸುಳ್ಳುಗಾರ, ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಸಿ ಎಂದು ರಾಹುಲ್ ಗಾಂಧಿ ಮನವಿ ಮಾಡಿದರು. ಚುನಾವಣಾ ಪ್ರಚಾರಕ್ಕೆ ತುಮಕೂರಿಗೆ ಆಗಮಿಸಿದ್ದ ಕಾಂಗ್ರೆಸ್ನ ರಾಷ್ಟೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಡಾ ಶಿವಕುಮಾರ ಸ್ವಾಮಿಗಳ ಆಶೀರ್ವಾದ ಪಡೆದರು. ನಂತರ ಬಿಎಚ್ ರಸ್ತೆಯಲ್ಲಿ ರೋಡ್ ಶೋ ನಡೆಸಿದರು. ಸಾವಿರಾರು ಕಾರ್ಯಕರ್ತರು ರಸ್ತೆ ಬದಿ ನಿಂತು ರಾಹುಲ್ರವರನ್ನ ಸ್ವಾಗತಿಸಿ ಹರ್ಷ ವ್ಯಕ್ತಪಡಿಸಿದರು. ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ರಾಜ್ಯ ಪ್ರವಾಸದಲ್ಲಿದ್ದು ಬುಧವಾರ ತುಮಕೂರಿಗೆ ಆಗಮಿಸಿದರು. ಹೊಳಲ್ಕೆರೆ ಕಾರ್ಯಕ್ರಮ ಮುಗಿಸಿ ಹೆಲಿಕಾಪ್ಟರ್ನಲ್ಲಿ ನಗರಕ್ಕೆ ಆಗಮಿಸಿ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಡಾ ಶಿವಕುಮಾರ ಸ್ವಾಮೀಜಿಗಳಿಗೆ ಮಾಲಾರ್ಪಣೆ ಮಾಡಿ ಜನ್ಮದಿನದ ಶುಭ ಕೋರಿದರು. ಶ್ರೀಗಳಿಗೆಂದು ರಾಹುಲ್ ಗಾಂಧಿ ಡ್ರೈ ಫ್ರೂಟ್ ಕಾಣಿಕೆ ನೀಡಿದರು. ಶ್ರೀಗಳು ರಾಹುಲ್ ಗಾಂಧಿ ಮೇಲೆ ಅಕ್ಷತೆ ಹಾಕಿ ಆಶೀರ್ವದಿಸಿದರು. ಮಠದಿಂದ ರಾಹುಲ್ ಗಾಂಧಿಗೆ ಸ್ವಾಮೀಜಿಗಳ ಭಾವಚಿತ್ರ ನೀಡಿ ಸನ್ಮಾನಿಸಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್, ಉಸ್ತುವಾರಿ ಕಾರ್ಯದರ್ಶಿ ವೇಣುಗೋಪಾಲ್, ಸಂಸತ್ತಿನ ವಿಪಕ್ಷ ನಾಯಕ್ ಮಲ್ಲಿಕಾರ್ಜುನ್ ಖರ್ಗೆಳ್, ಸಚಿವರಾದ ಟಿಬಿ ಜಯಚಂದ್ರ, ಕೆಎನ್ ರಾಜಣ್ಣ, ಕ್ಷಡಾಕ್ಷರಿ, ಕೆ ಶಿವಕುಮಾರ್, ಸಂಸದ ಮುದ್ದಹನ್ಮೇಗೌಡ, ಶಾಸಕರಾದ ಡಾ ರಫೀಕ್ ಅಹಮದ್ ಮತ್ತಿತರೆ ನಾಯಕರು ಶ್ರೀಗಳ ಭೇಟಿ ಸಂದರ್ಭದಲ್ಲಿ ಹಾಜರಿದ್ದರು. ನಂತರ ಪಕ್ಷದ ಜನಾಶೀರ್ವಾದದ ವಾಹನದಲ್ಲಿ ರಾಹುಲ್ ಗಾಂಧಿ ಕ್ಯಾಸಂದ್ರದಿಂದ ಬಿಜೆಎಸ್ ವೃತ್ತದವರೆಗೆ ರೋಡ್ ಶೋ ನಡೆಸಿದರು. ರಸ್ತೆಯ ಎಕ್ಕೆಲೆಗಳಲ್ಲಿ ಸಾವಿರಾರು ಜನ ನಿಂತು ರಾಹುಲ್ಗೆ ಶುಭ ಕೋರಿದರು. ಕಾಂಗ್ರೆಸ್ ಕಚೇರಿ ಬಳಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದ್ದರು. ಜನಾಶೀರ್ವಾದ ವಾಹನ ಬರುತ್ತಿದ್ದಂತೆ ಕಾರ್ಯಕರ್ತರು ಕಾಂಗ್ರೆಸ್ ಬಾವುಟ ಪ್ರದರ್ಶಿಸಿ ಜೈಕಾರ ಮೊಳಗಿಸಿದರು. ಮಹಿಳಾ ಕಾರ್ಯಕರ್ತೆಯರು ಪೂರ್ಣಕುಂಭ ಸ್ವಾಗತ ಕೋರಿದರು. ಜಾನಪದ ಕಲಾ ತಂಡಗಳು ಕಲಾ ಪ್ರದರ್ಶನ ನೀಡಿ ರಾಹುಲ್ ರೋಡ್ ಶೋ ವೈಭವ ಹೆಚ್ಚಿಸಿದ್ವು. ಯುವ ಕಾಂಗ್ರೆಸ್ ಕಾರ್ಯಕರ್ತರ ಗುಂಪು ಬೈಕ್ ರ್ಯಾಲಿ ನಡೆಸಿತು. ಬಿಜೆಎಸ್ ವೃತ್ತದಲ್ಲಿ ರಾಹುಲ್ ಗಾಂಧಿ ಸಾರ್ವಜನಿಕರನ್ನ ಉದ್ದೇಶಿಸಿ ಭಾಷಣ ಮಾಡಿದ್ರು. ಈ ವೇಳೆ ವೃತ್ತದಲ್ಲಿ ಜನಸಾಗರವೇ ಸೇರಿತು. ಹಿಂದೂಸ್ತಾನ ಸಬ್ಸೆ ಅಮೀರ್ 15 ಲೋಕ ಕರ್ಜಾ ಮಾಫಿ ಸರ್ಕಾರ ಮೇಲೆ ಸಬ್ ದೊರಾ ರಹ ಸಚ್ಚಾಯಿ ಕರ್ನಾಟಕ ಮೇ ಕಾಂಗ್ರೆಸ್ ಪಾರ್ಟಿ ಜೀತೆಗಿ ನಂತರ ಗೂಳೂರು, ನಾಗವಲ್ಲಿ, ಹೆಬ್ಬೂರು ಮೂಲಕ ಕುಣಿಗಲ್ಗೆ ತೆರಳಿ ಅಲ್ಲಿ ಪ್ರಚಾರ ಮುಗಿಸಿ ರಾಹುಲ್ ತಂಡ ಮಾಗಡಿಗೆ ಹೊರಟಿತು. ರಾಹುಲ್ ಯಾತ್ರೆ ಮುಗಿದ ನಂತರ ಬೆಳಗಿನಿಂದ ಭದ್ರತಾ ಕಾರ್ಯದಲ್ಲಿ ಬಸವಳಿದಿದ್ದ ಪೊಲೀಸರು ನಿಟ್ಟುಸಿರು ಬಿಟ್ಟರು. ರಾಹುಲ್ ಗಾಂಧಿ ಭೇಟಿ ಹಿನ್ನೆಲೆಯಲ್ಲಿ ಸಿದ್ದಗಂಗಾ ಮಠದಲ್ಲಿ ಭಕ್ತರನ್ನು ನಿರ್ಬಂಧಿಸಲಾಗಿತ್ತು. ಹೀಗಾಗಿ ಸ್ವಾಮೀಜಿ ಭೇಟಿಗೆ ಬಂದಿದ್ದವರು ತೊಂದರೆಯನ್ನು ಅನುಭವಿಸಿದರು. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಭೇಟಿ ಹಿನ್ನೆಲೆಯಲ್ಲಿ ಸಿದ್ದಗಂಗಾ ಮಠದಲ್ಲಿ ಬಿಗಿ ಭದ್ರತೆ ಮಾಡಲಾಗಿತ್ತು. ಇದರಿಂದ ಡಾ ಶಿವಕುಮಾರ ಸ್ವಾಮೀಜಿಗಳ ದರ್ಶನಕ್ಕೆಂದು ಬಂದಿದ್ದ ಭಕ್ತರು ತೊಂದರೆ ಅನುಭವಿಸಬೇಕಾಯಿತು. ಸುಮಾರು ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆಯವರೆಗೆ ಮಠದ ಆವರಣವನ್ನು ಭದ್ರತಾ ಸಿಬ್ಬಂದಿ ವಶಕ್ಕೆ ಪಡೆದಿದ್ದರು.
ಸಾರ್ವಜನಿಕರ ಪ್ರವೇಶವನ್ನ ಸಂಪೂರ್ಣ ನಿರ್ಬಂಧಿಸಿದ್ರು. ಮಠದ ಸಮುದಾಯ ಭವನದಲ್ಲಿ ನಡೆಯಲಿದ್ದ ಮದುವೆ ಕಾರ್ಯವನ್ನ ಭದ್ರತೆ ಅಧಿಕಾರಿಗಳು ರದ್ದುಪಡಿಸಿದ್ರು. ಹೊರ ಜಿಲ್ಲೆಗಳಿಂದ ಬಂದಿದ್ದ ಭಕ್ತರು ಕೊಠಡಿಯಲ್ಲಿ ತಮ್ಮ ಲಗೇಜ್ ಇಟ್ಟು ಮಠದಲ್ಲಿ ಸುತ್ತಾಡುವ ವೇಳೆ ಪೊಲೀಸರು ಅವರನ್ನ ಹೊರಗೆ ಕಳಿಸಿದ್ರು. ಹೀಗಾಗಿ ರಾಹುಲ್ ಗಾಂಧಿ ಬಂದು ಹೋಗುವವರೆಗೂ ಅವರು ತಮ್ಮ ಲಗೇಜು ಪಡೆಯಲು ಊರಿಗೆ ಹೋಗಲು ಸಾಧ್ಯವಾಗದೆ ಪರದಾಡಿದ್ರು. ಸ್ವಾಮೀಜಿ ನೋಡಕ್ಕೆ ಲಗೇಜ್ ತಗೊಂಡು ಹೋಗೋಣ ಅಂದ್ರೆ ಲಗೇಜ್ ಒಳಗಿದೆ, ಹೊರಗಡೆ ಬಿಡ್ತಾ ಇಲ್ಲ. ಲಗೇಜ್ ಕೊಡ್ತಿಲ್ಲ ನಮಗೆ. ಎಷ್ಟು ಜನ ಬಂದಿದೆ? ಹದಿನೆಂಟು. ಈಗ ಎಷ್ಟು ಗಂಟೆಗೆ ಹೋಗ್ಬೇಕಾಯ್ತು? ನಾವು ಹೋಗ್ಬೇಕಿತ್ತು 12 ಗಂಟೆಗೆ. ಬ್ಯಾಗ್ ಕೊಡ್ತಿಲ್ಲ, ಒಳಗೆ ಸಿಕ್ಕಂಡೈತೆ ನಮ್ ಬ್ಯಾಗ್. ಹೌದ್ರಾ? ಈಗ ನೀವು ಶಿವಮೊಗ್ಗ ಹೋಗ್ಬೇಕು. ರಿಟರ್ನ್ ಹೋಗ್ಬೇಕು. ಬ್ಯಾಗೇ ಒಳಗೆ ಸಿಕ್ಕಂಡೈತೆ, ಒಳಗೆ ಬಿಡ್ತಿಲ್ಲ. ಹೌದ್ರಾ? ಈಗ ನೀವು ಸಾಯಂಕಾಲ ಟ್ರೈನ್ ಹೋಗ್ಬೇಕು ಇಲ್ಲೆಲ್ಲ. ಬ್ಯಾಗ್ ಕೇಳಕ್ಕೆ ಏನಂದ್ರು ಸೆಕ್ಯೂರಿಟಿ ಅವರು? ಇವರು ಸ್ವಾಮೀಜಿ ಆಫೀಸರ್ ಕಂಪ್ಲೇಂಟ್ ಮಾಡ್ಬೇಕಾಯ್ತು. ರಾಹುಲ್ ಗಾಂಧಿ ಶ್ರೀಗಳ ಭೇಟಿ ವೇಳೆಗೆ ಪತ್ರಕರ್ತರಿಗೂ ಪ್ರವೇಶ ನಿರಾಕರಿಸಲಾಗಿತ್ತು. ಸಾರ್ವಜನಿಕರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕ್ಯಾಸಂದ್ರ ವೃತ್ತದಲ್ಲಿ ತಡೆ ಹಿಡಿಯಲಾಗಿತ್ತು. ರಾಹುಲ್ ರೋಡ್ ಶೋ ಹಿನ್ನೆಲೆಯಲ್ಲಿ ಬಿಎಚ್ ರಸ್ತೆಯಲ್ಲಿ ಸುಮಾರು 2 ಗಂಟೆ ಕಾಲ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಇದರಿಂದಾಗಿ ವಾಹನ ಸವಾರರು ಕಿರಿಕಿರಿ ಅನುಭವಿಸಬೇಕಾಯಿತು. ಬಿಎಚ್ ರಸ್ತೆಯ ಏಕಲಗಳಲ್ಲಿ ಬ್ಯಾರಿಕೇಡ್ ಹಾಕಿ ಜನ ರಸ್ತೆಗೆ ಇಳಿಯದಂತೆ ತಡೆಯಲಾಗಿತ್ತು. ರಸ್ತೆಯುದ್ದಕ್ಕೂ 2 ಕಡೆ ಪೊಲೀಸರ ಸರ್ಪಗಾವಲು ಹಾಕಲಾಗಿ ಜನ ಪರದಾಡುವಂತಾಗಿತ್ತು. ತುಮಕೂರಿನಲ್ಲಿ ಮತದಾರರಿಗೆ ಹಣ ಬೆಳ್ಳಿ ಹಂಚುತ್ತಿರುವ ಜೆಡಿಎಸ್ ಅಭ್ಯರ್ಥಿ ವಿರುದ್ದ ಕ್ರಮ ತೆಗೆದುಕೊಳ್ಳುವಂತೆ ಬಿಜೆಪಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತುಮಕೂರು ನಗರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಅವರು ಮತದಾರರಿಗೆ ಹಣ ಬೆಳ್ಳಿ ಪದಾರ್ಥ ವಿತರಿಸಿ ಚುನಾವಣೆ ಅಕ್ರಮ ನಡೆಸುತ್ತಿದ್ದಾರೆ. ಇವರ ವಿರುದ್ದ ಕ್ರಮ ತೆಗೆದುಕೊಳ್ಳಬೇಕೆಂದು ಬಿಜೆಪಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಕಡೆಯವರು ನಗರದ ವಿವಿಧ ಬಡಾವಣೆಗಳಲ್ಲಿ ಮನೆಗಳಿಗೆ ತೆರಳಿ ಮಹಿಳೆಯರಿಗೆ ಹಣ ಬೆಳ್ಳಿ ಬಟ್ಟಲು ದೇವರ ಫೋಟೋ ಕೊಟ್ಟು ಜೆಡಿಎಸ್ಗೆ ಮತ ಹಾಕಿ ಎಂದು ಹೇಳುತ್ತಿದ್ದಾರೆ. ಈ ಬಗ್ಗೆ ಸಾಕಷ್ಟು ಬಾರಿ ದೂರು ನೀಡಿದ್ದರೂ ಅವರ ವಿರುದ್ದ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದರು. ವೋಟರ್ ಐಡಿ ಕಾರ್ಡ್, ಆಧಾರ್ ಕಾರ್ಡ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಕಲೆಕ್ಟ್ ಮಾಡ್ಕೊಂಡು 2,000 ರೂಪಾಯಿ ದುಡ್ಡು ಕೊಟ್ಟು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈಗಲೂ ಜೆಡಿಎಸ್ ಆಫೀಸಲ್ಲಿ 500 ರಿಂದ 1,000 ಜನ ಆಂಟಿ ಸೋಷಿಯಲ್ ಎಲಿಮೆಂಟ್. ಇವಾಗ ನಮ್ಮ ಮನೆಗೆ ಬಂದು ಸರ್, ಬೇರೆ ಬೇಡ, ನಮ್ಮ ಮನೆಗೆ ಬಂದು ನಮ್ಮ ಮನೆಯವ್ರಿಗೆ ಕೊಡಕ್ ಬಂದಿದ್ದಾರೆ. ನಮ್ಮ ಮನೆಯವ್ರಿಗೆ ತಗೊಳಲ್ಲ ಅಂದ್ರೆ ಇದು ಅಷ್ಟ ಬೇಡ ಅನ್ಬಾರ್ದು. ನೀವು ನಮ್ಮ ಮನೆಗೆ ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿ, ನಿಮ್ಮ ಮನೆಯವ್ರಿಗೆ ಕರ್ಕ ಮಾಡಿ ಹೇಳಿಸ್ತೀನಿ. ಒಂದು ಮಾಡೋಣ. ಮತದಾರರಿಗೆ ಆಮಿಷ ಒಡ್ಡುವ ಪ್ರಕರಣಗಳ ಸಾಕ್ಷಿ ಒದಗಿಸಿ, ಹಣ ವಸ್ತು ವಿತರಿಸಿದ ವಿಡಿಯೋ ಮತ್ತಿತರ ದಾಖಲಾತಿಗಳಿದ್ದರೆ ಒದಗಿಸಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದು ಜಿಲ್ಲಾಧಿಕಾರಿ ಕೆಪಿ ಮೋಹನ್ರಾಜ್ ಹೇಳಿದರು. ಹಣ ಒಡವೆ ದಾಸ್ತಾನು ಮಾಡಿದ್ದರ ಬಗ್ಗೆ ಮಾಹಿತಿ ನೀಡಿದರೆ ಚುನಾವಣಾಧಿಕಾರಿಗಳ ತಂಡ ದಾಳಿ ಮಾಡಿ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತದೆ ಎಂದರು. ಮತ ನೀಡುವಂತೆ ಆಮಿಷ ಒಡ್ಡುವ, ಬೆದರಿಕೆ ಮಾಡುವವರ ವಿರುದ್ದ ಮತದಾರರು ದೂರು ಸಲ್ಲಿಸಿ ಅಂತಹವರು ಬಂದಾಗ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರಿಸಿ ನೀಡಿದರೆ ಕ್ರಮ ತೆಗೆದುಕೊಳ್ಳುವುದಾಗಿ ಜಿಲ್ಲಾಧಿಕಾರಿಗಳು ಹೇಳಿದರು. ಚುನಾವಣೆಯ ಅಕ್ರಮ ತಡೆಯಲು ತುಮಕೂರು ನಗರ ಕ್ಷೇತ್ರದಲ್ಲಿ ಉಪವಿಭಾಗಾಧಿಕಾರಿ ನೇತೃತ್ವದ ಅಧಿಕಾರಿಗಳ ತಂಡ ಜಾಗೃತವಾಗಿದೆ. ಮತದಾರರಿಗೆ ಆಮಿಷ ಒಡ್ಡುವ ಪ್ರಕರಣ ಕಂಡುಬಂದರೆ ಪೊಲೀಸರಿಗೆ ಮಾಹಿತಿ ನೀಡಿ 24 ಗಂಟೆಯೊಳಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಸೂಚಿಸುವಂತೆ ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿ ಶಿವಕುಮಾರ್ ಅವರಿಗೆ ಸೂಚಿಸಿದರು. ನೀವು ಬಂದಿರಿ, ಅವತ್ ಬಂದ ಹುಡುಗ ಬೇರೆ, ಇವತ್ತು ಬಂದಿಲ್ಲ, ಬೇರೆ ಬೇರೆ ಬರ್ತದೆ. ಅದಕ್ಕೆ ನಾನು ನಿಗದಿ ಮಾಡಿದ ಮೇಲೆ ಬರಬೇಕು. ಈ ಮೇಲೆ ಅರ್ಬನ್ ಕಂಪ್ಲೇಂಟ್ ದೂರ ಅಂದ್ರೆ ನಿಮ್ಗೆ ಹೆಸರು ಕೊಟ್ಬಿಡಿ. ಸೊ 5 ಜನ ಯಾರೋ ಜಾಬ್ ತಗೊಳ್ಳಿ. ಏನು ದೂರು ಬಂದರೂ ನಿಮ್ಮ ಸಿಬ್ಬಂದಿಗಳು ನಿಮಗೆ ಹೇಳಿ, ನೀವು ಅವ್ರಿಗೆ ಹೇಳಿ. ಅಲ್ಲೇ ಸಿಸ್ಟಮ್ಸ್ ಇನ್ ಪ್ಲೇಸ್ ಇಲ್ಲ. ಎಲ್ಲರೂ ಬಂದು ಎಲ್ಲ ಮಾತಾಡಿದ್ರೆ ಇನ್ನು ಎಲ್ಲಿ ಹೋಗಲ್ಲ. ಓಕೆ, ನೀವೇ ನಿಮ್ಮ ಕಾರ್ಯಕರ್ತರಿಗೆ 4 ಜನ 5 ಜನ ಸರ್ ನಾವು ಅಂತ ಯಾರು ಮಾತ್ರ ಕೊಡ. ನಗರ ಬಿಜೆಪಿ ಅಧ್ಯಕ್ಷ ಸಿಎನ್ ರಮೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಶಯ್ಯ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಹನುಮಂತರಾಜು, ಮುಖಂಡರಾದ ಶಂಕರ್, ಎಸ್ಟಿಡಿ ನಾಗರಾಜು, ಸಂದೀಪ್ ಗೌಡ, ಶರತ್ ಮೊದಲಾದವರು ಡಿಸಿಗೆ ದೂರು ಸಲ್ಲಿಸಿದರು. ಚಿಕ್ಕನಾಯಕನಹಳ್ಳಿಯಲ್ಲಿ ಶಾಸಕ ಸಿಬಿ ಸುರೇಶ್ ಬಾಬು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಚುನಾವಣಾ ಪ್ರಚಾರವನ್ನು ಆರಂಭಿಸಿದರು. ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ ತಮಗೆ ಮತ ನೀಡುವಂತೆ ಶಾಸಕ ಸಿಬಿ ಸುರೇಶ್ ಬಾಬು ಮನವಿ ಮಾಡಿದರು. ಚಿಕ್ಕನಾಯಕನಹಳ್ಳಿ ಹಳೆಯೂರು ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಮನೆ ಮನೆಗೆ ಭೇಟಿ ನೀಡಿ ಮತಯಾಚಿಸಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ರಾಜ್ಯದಲ್ಲಿ ಬಾಡವರು, ರೈತರು, ಹಿಂದುಳಿದವರ ಪರವಾಗಿ ನಾಡು ನುಡಿ, ಭಾಷೆ, ನೆಲ, ಜಲ ಇವುಗಳ ರಕ್ಷಣೆಗಾಗಿ ನಮ್ಮ ಪಕ್ಷ ಸದಾ ಮುಂದೆ ಇದೆ.
ಈ ಅಂಶಗಳನ್ನು ಮತದಾರರಿಗೆ ಮನವರಿಕೆ ಮಾಡಿಕೊಡುವ ಮೂಲಕ ಈ ಬಾರಿ ನಮ್ಮ ವಿಜಯ ಪಡೆಯುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಮೊಹಮ್ಮದ್ ಕಲಂದರ್, ಪುರಸಭಾ ಸದಸ್ಯರಾದ ಎಂ ಕೆ ರವಿಚಂದ್ರ, ರಾಜಶೇಖರ್, ಸಿಎಸ್ ರಮೇಶ್, ಎಚ್ ಬಿ ಪ್ರಕಾಶ್, ಅಶೋಕ್, ಸಿಬಿ ಮಲ್ಲಿಕಾರ್ಜುನ್, ಪುಷ್ಪಾವತಿ, ಸಿಆರ್ ತಿಮ್ಮಪ್ಪ, ಟೌನ್ ಬ್ಯಾಂಕ್ ಅಧ್ಯಕ್ಷ ಕೃಷ್ಣಮೂರ್ತಿ, ಮಾಜಿ ಅಧ್ಯಕ್ಷರು ಟಿ ರಾಮಯ್ಯ ಮತ್ತಿತರರು ಭಾಗವಹಿಸಿದ್ರು. ತುಮಕೂರಿನ ಸಿದ್ದಗಂಗಾ ಕಾಲೇಜಿನಲ್ಲಿ ಡಾ ಶಿವಕುಮಾರ ಸ್ವಾಮೀಜಿಯವರ ಜನ್ಮದಿನವನ್ನು ಆಚರಿಸಲಾಯಿತು. ಸಿದ್ದಗಂಗಾ ಮಠಾಧ್ಯಕ್ಷ ಡಾ ಶಿವಕುಮಾರ ಮಹಾಸ್ವಾಮಿಗಳು ಬಸವಣ್ಣ ಅವರ ತತ್ವವನ್ನು ಆಧರಿಸಿದ ಶ್ರೀಗಳು ಅಭಿನವ ಬಸವಣ್ಣರಾದರೆಂದು ನಿವೃತ್ತ ಪ್ರಾಚಾರ್ಯ ಪ್ರೊಫೆಸರ್ ಜಿಎಸ್ ರೇಣುಕಪ್ಪರ್ ಅವರು ಬಾಣಿಸಿದರು. ತುಮಕೂರಿನ ಸಿದ್ದಗಂಗಾ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಮಹಿಳಾ ಕಾಲೇಜಿನಲ್ಲಿ ಡಾ ಶಿವಕುಮಾರ ಮಹಾಸ್ವಾಮಿಗಳ ಜನ್ಮ ದಿನಾಚರಣೆ ಹಾಗೂ ಸಂಸ್ಥಾಪಕ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಉಪನ್ಯಾಸ ನೀಡಿದರು. ಸಾಮಾನ್ಯರಂತೆ ಮಠಕ್ಕೆ ಬಂದ ಶಿವಕುಮಾರ ಸ್ವಾಮೀಜಿಗಳು ಹಂತ ಹಂತವಾಗಿ ಮೇಲೇರುತ್ತ ಇಂದು ಇಡೀ ರಾಷ್ಟವೇ ನೋಡುವಂತೆ ಸಿದ್ದಗಂಗಾ ಶ್ರೀಗಳು ಉತ್ತುಂಗಕ್ಕೆ ಏರಿದ್ದಾರೆ ಎಂದರು. ಏಪ್ರಿಲ್ 1ರಂದು 111ನೇ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಮಾಧ್ಯಮಗಳು ಶ್ರೀಗಳ ಬಗ್ಗೆ ಸಮಗ್ರವಾಗಿ ವರದಿಗಳನ್ನು ನೀಡಿದ್ದನ್ನು ರೇಣುಕಪ್ಪರ್ ಅವರು ಪ್ರಶಂಸಿಸಿದರು. ಸಿದ್ದಗಂಗಾ ಶ್ರೀಗಳನ್ನು ಭಕ್ತರು ಭಕ್ತಿ ಗೌರವದಿಂದ ಆಧರಿಸುತ್ತಿದ್ದಾರೆ. ಶ್ರೀಗಳು ಮಠದಲ್ಲಿ ಕಾಯಕತತ್ವ ರೂಢಿಸಿಕೊಂಡಿದ್ದನ್ನು ರೇಣುಕಪ್ಪರ್ ಅವರು ಎಳೆ ಎಳೆಯಾಗಿ ವಿವರಿಸಿದರು. ಅದಮ್ಯವಾದಂತಹ ಭಕ್ತಿ ಶ್ರದ್ಧೆ ಗೌರವಗಳಿಂದ ಅವರನ್ನು ಇವತ್ತು ಆರಾಧಿಸ್ತಾ ಇದೆ, ಪೂಜಿಸ್ತಾ ಇದೆ, ಅವರನ್ನ ಆ ವಾಕ್ಯಗಳನ್ನ ಸಂಬೋಧನೆಯನ್ನ ಮಾಡಿ ಕರೀತಾ ಇದೆ. ಇದು ನಾನು ಈಗ 60 ವರ್ಷ ಬದ್ರೇ ಸರ್ ಮುಂದೆ ಕೂತಿದ್ರೆ ಅವರೊಂದು 80 ವರ್ಷ ಬಹಳಷ್ಟು ಜನ ಎಲ್ಲರೂ ನೋಡಿದ್ದೀವಿ. ಈ ರೀತಿಯ ಒಂದು ಒಬ್ಬ ಸಿದ್ಧ ಪುರುಷನನ್ನ, ಕಾಳಿದಾರಿಯನ್ನ, ಸನ್ಯಾಸಿಯನ್ನ, ಗುರುವನ್ನ ಈ ಒಂದು ಉತ್ತುಂಗ ಸ್ಥಿತಿಯಲ್ಲಿ ಕಂಡಂತಹ ಕರ್ನಾಟಕ ಇದೆ ಮೊದಲು ಅಂತೇಳಿ ನಾನಾದ್ರೂ ಭಾವಿಸ್ತೇನೆ. ಇದು ಇದನ್ನೆಲ್ಲ ನೋಡಿದ್ರೆ ಇದರ ಔಚಿತ್ಯ ಏನು, ಇದು ಏಕಾಯಿತು ಹೇಗಾಯಿತು ಅನ್ನೋದೇ ನನ್ನ ಭಾಷಣದ ಸಾರ. ಒಬ್ಬ ಸಾಮಾನ್ಯ ಮನುಷ್ಯನಾಗಿ, ಸಾಮಾನ್ಯ ಹುಡುಗನಾಗಿ ಜನಿಸಿದಂತಹ ಪರಮ ಪೂಜ್ಯರು ಅವರು ಬೆಳೆದಂತೆ ಬೆಳೆದಂತೆ ಹೇಗೆ ಇದನ್ನೆಲ್ಲ ಅವರು ಕಟ್ಕೊಂಡ್ರು, ಹೇಗೆ ಜನ ಇದನ್ನು ಆರಾಧಿಸೋದಕ್ಕೆ ಶುರು ಮಾಡಿದ್ರು ಅನ್ನೋದನ್ನ ನೋಡಿದ್ರೆ ಒಂದು ಪರಮಾಶ್ಚರ್ಯವಾಗಿ ಕಾಣ್ತದೆ. ಇಲ್ಲಿ ಇಂತಹ ಮಾತುಗಳಿಂದ ಪೂಜ್ಯರನ್ನ ಸಂಬೋಧನೆ ಮಾಡಿದಾಗ, ಯಾವ್ದಾದ್ರು ವೇದಿಕೆಯಲ್ಲಿ ಮಾತನಾಡೋ ನಮ್ಮಂತವ್ರು ಮಾತಾಡಿದಾಗ ಅವರು ಸ್ವಲ್ಪ ಸಂಕೋಚ ಬಿರುಸು ಬಿರುಸು ಪಡ್ತಾ ಇದೆ, ಸ್ವಲ್ಪ ಕಡಿಮೆ ಮಾತಾಡಕ್ಕೆ ಹೇಳಿದ್ದೆ ಹೇಳ್ತಿದ್ರು. ಯಾಕೆಂದ್ರೆ ಹೊಗಳಿ ಹೊಗಳಿಯನ್ನ ಒಂದ ಶೋಧ ಕೇಳಿಸದಿರಯ್ಯ, ಇದು ಬಸವಣ್ಣನವರ ತತ್ವವನ್ನ ಅದಕ್ಕೆ ಬದ್ಧರಾದಂತಹ ಪರಮ ಪೂಜ್ಯ. ಹಾಗಾಗಿಯೇ ಕಿರುತೆರೆ ನಟಿ ಹಾಗೂ ರಾಷ್ಟೀಯ ನೃತ್ಯ ಕಲಾವಿದೆ ಸಾಯಿ ತೇಜಸ್ವಿನಿ ಅವರು ವಿವಿಧ ಚಟುವಟಿಕೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿನಿಯರಿಗೆ ಬಹುಮಾನ ವಿತರಿಸಿದರು. ಕೈಗಾರಿಕೋದ್ಯಮಿ ಎನ್ ರಮೇಶ್, ತುಮಕೂರು ವಿವಿಯ ಕ್ರೀಡಾ ವಿಭಾಗದ ಸಂಯೋಜಕ ಆರ್ ಸುದೀಪ್ ಕುಮಾರ್, ಎನ್ಎಸ್ಎಸ್ ಅಧಿಕಾರಿ ಶಕುಂತಲಾ, ಸ್ಫೂರ್ತಿ ಸಂಚಾಲಕ ಡಾ ಎಸ್ ರಾಜೇಶ್, ಸಹ ಸಂಚಾಲಕರಾದ ಕೆ ದಿವ್ಯಾ, ಅಶ್ವಿನಿ ಮತ್ತಿತರರು ಪಾಲ್ಗೊಂಡಿದ್ದರು. ಸಿದ್ದಗಂಗಾ ಮಹಿಳಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಡಾ ಡಿಎನ್ ಯೋಗೀಶ್ವರಪ್ಪ ಅಧ್ಯಕ್ಷತೆ ವಹಿಸಿದರು. ದೇವನಹಳ್ಳಿಯಲ್ಲಿ ಶಾಸಕ ಪಿಳ್ಳ ಮುನಿಶಾಮಪ್ಪ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ನಡೆಯಿತು. ದೇವನಹಳ್ಳಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶ ನಡೆಯಿತು. ಕ್ಷೇತ್ರದ ಹಾಲಿ ಶಾಸಕ ಪಿಳ್ಳ ಮುನಿಶಾಮಪ್ಪ, ಟಿಕೆಟ್ ಆಕಾಂಕ್ಷಿ ನಿಸರ್ಗ ನಾರಾಯಣಸ್ವಾಮಿ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದು ಪಕ್ಷದಲ್ಲಿ ಇದ್ದ ಗೊಂದಲ ಬಗೆಹರಿದಿದೆ ಎಂದು ಕಾರ್ಯಕರ್ತರು ನಿರಾಳರಾದರು. ಈ ವೇಳೆ ಮಾತನಾಡಿದ ಶಾಸಕ ಪಿಳ್ಳ ಮುನಿಶಾಮಪ್ಪ, ತಮ್ಮ ಬಗ್ಗೆ ಕೆಲವರು ಅಪಪ್ರಚಾರ ಮಾಡುತ್ತಿದ್ದಾರೆ, ಯಾರ ಬಳಿಯೋ 2 ಕೋಟಿ ದುಡ್ಡು ಪಡೆದಿದ್ದಾರೆ, ಜಾತಿ ತಾರತಮ್ಯ ಮಾಡುತ್ತಾರೆ ಎಂಬ ಅಪಪ್ರಚಾರ ಮಾಡುತ್ತಿದ್ದಾರೆ, ಇದರಿಂದ ತಮಗೆ ನೋವಾಗಿದೆ ಎಂದರು. ಕುಮಾರಣ್ಣನ ಒಂದು ನೇತೃತ್ವದ ಪಕ್ಷದಲ್ಲಿ ಎಲ್ಲೋ ಒಂದ್ ಕಡೆ ಬೇರೆ ಕಡೆ ಅಲ್ಲಿ ನಮ್ಮ ಪಕ್ಷದ ಸಭೆಯಲ್ಲ, ನಮ್ಮ ಪಕ್ಷದ ಅಧ್ಯಕ್ಷ ಮುಗ್ದಿರಲಿಲ್ಲ, ಜಿಲ್ಲಾಧ್ಯಕ್ಷ ಮುಗ್ದಿರಲಿಲ್ಲ, ಕಾರ್ಯಾಧ್ಯಕ್ಷ ಮುಗ್ದಿರಲಿಲ್ಲ, ನನ್ನ ಸಮುಗ್ತಿರಲಿಲ್ಲ, ಎಲ್ಲೋ ಒಂದ್ ಕಡೆ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗ್ತಿರೋದ್ರೆ ನಾನು ವಿರೋಧ ಮಾಡಿದೆ. ಅದು ನಾನು ರಾಜೀನಾಮೆ ಕೊಟ್ಟಿದ್ದು ಕೂಡ ಅದು ಕೆಲವು ಕಾರಣಗಳು, ನಾನು ಯಾವುದೇ ಕಾರಣಕ್ಕೂ ನನ್ನ ಪಕ್ಷದ ನನ್ನ ತಂದೆ ಸಮಾಜದಂತ ಕುಮಾರಣ್ಣ, ನನ್ನ ತಂದೆ ಸಮಾಜದಿಂದ ದೇವೇಗೌಡ ಬಗ್ಗೆ ನಾನು ಯಾವತ್ತು ಕೂಡ ಯಾವತ್ತೂ ಮಾಡಲಿಲ್ಲ, ಮಾತಾಡಲಿಲ್ಲ, ಮುಂದೇನು ಮಾತಾಡಲಿಲ್ಲ. ಅದು ನನ್ನ ತಪ್ಪಿರಬಹುದು, ಅವತ್ತೆರಡದಂತೆ ಕೆಲವಾದ ಕಾರಣಕ್ಕೂ ಸಹ ಅದನ್ನು ಕೊಟ್ಟೆ. ಆದ್ರೆ ಒಂದೇ ದಿನ ವ್ಯತ್ಯಾಸ ಮಾಡಿದಂತ ತಪ್ಪು ನಾನು ನಿಮ್ಮೆಲ್ಲರ ಮುಂದೆ ನಾನು ಚಿತ್ರ ಜನತೆಗೆ ಕ್ಷಮೆ ಕೇಳಲಿಕ್ಕೆ ನಾನು ತಯಾರಿದ್ದೇನೆ, ಅದ್ರಲ್ಲಿ ಎಣ್ಣೆ ಮಾಡ್ತಿಲ್ಲ. ಅದೇ ದೊಡ್ಡ ಫ್ರೀ ಟೈಮ್ ನನಗೆ ಇರಲಿಲ್ಲ. ನಾನು ನಿಮ್ ಮುಂದೆ ನೀವು ಕೊಟ್ಟಂತ ಭಿಕ್ಷೆ, ನೀವು ಕೊಟ್ಟಂತ ಒಂದೊಂದು ಮತವನ್ನು ಕೂಡ ನನಗೆ ನಾನು ಎಮ್ಎಲ್ ಆಗಿದ್ ಬಿಟ್ರೆ ಕೇವಲ ನಮ್ಮನೆ ನಾನು ಹಾಕೊಂಡು ಓಟ್ ಹಾಕೊಂಡು ಎಮ್ಎಲ್ ಆಗಿಲ್ಲ. ಆದ್ರೆ ನಿಸರ್ಗ ನಾರಾಯಣ ಸ್ವಾಮಿಗೆ ನಾನು ವಿರುದ್ಧವಾಗಿ ಯಾವತ್ತು ಕೂಡ ಅವ್ರು ನಾನು ಯಾವತ್ತೂ ಮಾತಾಡಿಲ್ಲ, ಮಾತಾಡಿದ್ದೀನಿ ಅವ್ರೆ ಯಾವತ್ತೂ ನಮಗೆ ವಿರುದ್ಧ ಮಾತಾಡಿದ್ದೀನಿ ನಾರಾಯಣ ಸ್ವಾಮಿ ನಿಮ್ಗೆ ಹೇಳ್ತಾರೆ.
ಯಾವತ್ತೂ ಸಂದರ್ಭನೇ ಬಂದಿಲ್ವಲ್ಲ. ಹಾಗೆ ಇಂತಹ ಸಂದರ್ಭಗಳಲ್ಲಿ ಯಾವುದೇ ಕಾರಣಕ್ಕೂ ಕೇವಲ ಪೆಣ್ಮನ್ ಶಾಮಪ್ಪ ನಿಸರ್ಗ ನಾರಾಯಣ ಸ್ವಾಮಿ ಎಲ್ಲ ಈ ಪಕ್ಷಕ್ಕೆ ಎಸ್ಸಿಗಳಲ್ಲಿ ನಾವು ಇಲ್ವಾಗಾದ್ರೆ ನೀವು ನಾಳೆ ಯಾರು ಅಪ್ಲಿಕೇಶನ್ ಹಾಕುದಿಲ್ವಾ? ಇವತ್ತು ಒಕ್ಕಲಿಗ ಸಮುದಾಯದವರು, ಲಿಂಗಾಯತ ಸಮುದಾಯದವರು, ಸಾಮಾನ್ಯ ಸಮುದಾಯದ ಪಾಪ ನಮ್ ಬಳಿತಾನೆ ಇದ್ದಾರೆ 25-40 ವರ್ಷದಿಂದ. ಹಾಗಂದ್ಕೊಂಡು ನಾವು ನಿಮ್ಮನ್ನೆಲ್ಲ ದುರುಪಯೋಗ ಪಡಿಸ್ಕೊಳ್ಳೋ ಕೆಲಸ ನಾವು ಯಾರು ಮಾಡಿಲ್ಲ. ನಿಮ್ಮ ಮನಸ್ಥಿತಿ ನಿಮ್ಮ ಸ್ಥಿತಿ ಸರಿ ಇಲ್ಲ ಅಂತ ಹೇಳಿದ್ರೆ ಅದು ನೀವು ಅನುಭವಿಸ್ಕೊತೀರ ಅಷ್ಟೇ. ಆದಷ್ಟು ಹೇಳಿದ್ರೆ ನಾವು ಯಾರ್ಯಾರು ನಿಜವಾಗ್ಲೂ ಕೂಡ ಪ್ರಾಮಾಣಿಕ ನಡ್ಕೊಂಡು ನಮ್ಗೆ ಕೆಚ್ಚದಿಂದ ಹೇಳಲಿಕ್ಕೆ ನಾವು ತಯಾರಿದ್ದೀವಿ. ಆದ್ರೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ರೀತಿ. ಮುಖಂಡ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿ ನಿಸರ್ಗ ನಾರಾಯಣ ಸ್ವಾಮಿ ಮಾತನಾಡಿ, ಶಾಸಕರ ಮೇಲೆ ಸುಳ್ಳು ಆರೋಪ ಮಾಡುತ್ತಿರುವ ಕಿಡಿಗೇಡಿಗಳು ವಿರೋಧ ಪಕ್ಷದವರು. ಪಕ್ಷಕ್ಕೆ ಶಾಸಕರ ವರ್ಚಸ್ಸಿಗೆ ಧಕ್ಕೆ ತರಲು ಈ ರೀತಿ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದರು. ರಾಜಕೀಯ ಕೇವಲ 5 ವರ್ಷ ಮಾತ್ರ ಸೀಮಿತ, ಯಾರೇ ಯಾರಿಗೂ ಶಾಸಕ ಕೂಟ ವರ್ಷಗಳು ಸಾಧ್ಯತೆ ಇಲ್ಲ. ಈ ಪ್ರೀತಿ, ವಿಶ್ವಾಸ, ಸ್ನೇಹ ಅನ್ನೋದು ಸಾಯವರೆಗೂ ಇರಬೇಕು. ರಾಜಕೀಯ ಬರ್ತದೆ, ನಾಳೆ ಹೋಗ್ತದೆ. ರಾಜಕೀಯಕ್ಕೋಸ್ಕರ ಬಂದಿರೋರು ಒಬ್ಬರ ಮೇಲೆ ಒಬ್ಬರು ಟೀಕೆ ಮಾಡಿರೋದು ಮುಂಚೆ ಅದರ ಸತ್ಯಾಂಶ ಏನು ಅಂತ ಪ್ರತಿಯೊಬ್ಬರು ತಿಳ್ಕೊಂಡು ಮಾತಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾರೋ ಕೆಲವರು ಹೇಳಿದ್ರ ಮಾತಕ್ಕೆ ಕಿವಿ ಕೊಟ್ಬಿಟ್ಟು ನಿಸರ್ಗ ಹಂಗಂದ, ನಿಸರ್ಗ ಹಿಂಗ್ ಮಾಡ್ದ ಅನ್ನೋದಕ್ ಮುಂಚೆ ನಾನು ಏನೇ ತಪ್ಪು ಮಾಡಿದ್ರೆ ನೀವು ಪಬ್ಲಿಕ್ ಅಲ್ಲಿ ಕರ್ಕೊಂಡ್ಬಂದು ನನ್ನ ಚಪ್ಪಲಿ ತಗೊಂಡು ಹೊಡ್ಸ್ಕೊಳಕ್ಕೂ ರೆಡಿ ಇದ್ದೀನಿ ನಾನು. ಯಾವುದು ಯಾರೋ ಹೇಳಿದ ಮಾತುಗಳಿಗೆಲ್ಲ ನೀವು ಕಿವಿ ಕೊಟ್ಬಿಟ್ಟು ನಾನು ಶಾಸಕರಿಗೆ ಒಂದು ದಿವಸ ಕೂಡ ಇವತ್ತಿಗೆ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಲು ಕಾರ್ಯಕರ್ತರು ಜೆಡಿಎಸ್ ಗೆಲ್ಲಿಸಲು ಶ್ರಮಿಸಬೇಕು ಎಂದು ಕೋರಿದ್ರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುನಿಗೌಡ, ತಾಲೂಕು ಅಧ್ಯಕ್ಷ ಶ್ರೀನಿವಾಸ ಸೇರಿದಂತೆ ಹಲವು ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ರು. ತಿಪಟೂರು ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಕೆಟಿ ಶಾಂತಕುಮಾರ್ ಚುನಾವಣಾ ಪ್ರಚಾರವನ್ನು ಆರಂಭಿಸಿದರು. ತಿಪಟೂರು ವಿಧಾನಸಭಾ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರುತ್ತಿದ್ದು, ಪಕ್ಷೇತರ ಅಭ್ಯರ್ಥಿ ಕೆಟಿ ಶಾಂತಕುಮಾರ್ ನಗರದ ದೊಡ್ಡಪೇಟೆ, ಅಂಚೆ ಕಚೇರಿ ರಸ್ತೆ, ಚಿಕ್ಕಮಾರುಕಟ್ಟೆ, ಬಿಎಚ್ ರಸ್ತೆ, ರಾಮಮಂದಿರ ರಸ್ತೆ, ಕಾರೋನೇಷನ್ ರಸ್ತೆ, ಪೊಲೀಸ್ ಲೈನ್, ಮುಖಾನ ಲೈನ್ ಸೇರಿದಂತೆ ವಿವಿಧ ಬಡಾವಣೆಯಲ್ಲಿ ಮತಯಾಚನೆ ನಡೆಸಿದರು. ಮತಯಾಚನೆ ಮಾಡಿ ಮಾತನಾಡಿದ ಕೆಟಿ ಶಾಂತಕುಮಾರ್, ತಾಲೂಕಿನಲ್ಲಿ ಜನಾಶೀರ್ವಾದ ಮಾಡಿ ಈ ಬಾರಿಯ ಚುನಾವಣೆಯಲ್ಲಿ ಮತ ನೀಡಿ ಗೆಲ್ಲಿಸಲಿದ್ದಾರೆ. ನನ್ನ ಕನಸು ನನ್ನ ತಿಪಟೂರು ಎನ್ನುವ ಪ್ರಣಾಳಿಕೆಯೊಂದಿಗೆ ಮತಯಾಚನೆ ಮಾಡುತ್ತಿದ್ದು ನನಗೆ ಗೆಲ್ಲುವ ವಿಶ್ವಾಸವಿದೆ. ತಿಪಟೂರು ತಾಲೂಕಿನಲ್ಲಿ ನಿರುದ್ಯೋಗ ಯುವಕರಿಗೆ ಉದ್ಯೋಗ ನೀಡಬೇಕು, ತಾಲೂಕಿಗೆ ಶಾಶ್ವತವಾದ ನೀರಾವರಿ ಸೌಲಭ್ಯ ಒದಗಿಸಬೇಕು, ಸ್ಥಳೀಯ ಉತ್ಪನ್ನಗಳ ಆಧಾರದಲ್ಲಿ ಕೈಗಾರಿಕೆಗಳನ್ನು ಇಲ್ಲೇ ಸ್ಥಾಪಿಸಿ ಉದ್ಯೋಗ ಒದಗಿಸಲಾಗುವುದು ಎಂದರು. ನನ್ನ ಮತ ಇದು ನಮ್ಮ ತಿಪಟೂರು ನನ್ನ ಕನಸು ಅಂತ ಒಂದು ಪ್ರಣಾಳಿಕೆಯಲ್ಲಿ ತಿಪಟೂರನ್ನು ಯಾವ ತರ ಮುಂದೆ ಅಭಿವೃದ್ಧಿ ಮಾಡಬೇಕು, ಪ್ರತಿ ಕೆರೆಗೂ ನೀರು ತುಂಬಿಸಬೇಕು, ಪ್ರತಿಯೊಬ್ಬ ಯುವಕರಿಗೂ ಉದ್ಯೋಗ ಪ್ರಣಾಳಿಕೆ ಇಟ್ಕೊಂಡು ಎಲ್ಲ ಮೂಲಭೂತ ಸೌಕರ್ಯನ ಪ್ರತಿ ಹಳ್ಳಿಗೂ ಪ್ರತಿ ವಾರ್ಡ್ಗೂ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿನಲ್ಲಿ ಇವತ್ತು ಪ್ರಣಾಳಿಕೆ ನನ್ನ ಕನಸು ನನ್ನ ತಿಪಟೂರು ಅಂತ ಇವತ್ತು ಪ್ರತಿ ಗ್ರಾಮಗಳಿಗೂ ಪ್ರತಿ ತಿಪಟೂರಿನ ಎಲ್ಲ ಒಂದು ಬೀದಿಗಳು ಇವತ್ತಿಂದ ನಾನು ಈ ಒಂದು ಪ್ರಣಾಳಿಕೆ ಅನುಸರಿಸಿ ಮಾಡಿದ್ದೀನಿ. ಜನ ಇವತ್ತೆಲ್ಲ ಒಂದು ಕಡೆ ಒಬ್ಬ ಅನಿವಾರ್ಯ ಇತ್ತು, ಒಬ್ಬ ಒಳ್ಳೆ ರಾಜಕಾರಣಿ ಇವತ್ತು ಇವತ್ತು ಬಹುಶಃ ಜನಗಳಿಗೆ ಶಾಂತಕುಮಾರ್ ಒಬ್ಬ ಒಳ್ಳೆ ವ್ಯಕ್ತಿ, ಯಾವುದೇ ಅಧಿಕಾರ ಇಲ್ಲದೇ ಜನಗಳಿಗಾಗಿ ಇಷ್ಟೆಲ್ಲ ಒಂದು ಸೇವೆ ಮಾಡಿದ್ದೇನೆ. ಬಹುಶಃ ಇಂಥನೊಬ್ಬನ ನಮ್ಮ ತಿಪಟೂರ್ ಲೀಡರ್ ಆಗಿ ಮಾಡೋಣ, ನಾಯಕನಾಗಿ ಮಾಡೋಣ. ಎಮ್ ಎಲ್ ಎ ಆದರೆ ದೊಡ್ಡ ಮಟ್ಟದ ಸೇವೆ ಶಾಂತಕುಮಾರ್ ಮಾಡ್ತಾರೆ. ಇವತ್ತು ಶಾಂತಕುಮಾರ್ ಇಂದ ಯಾವುದೇ ತರ ನಮ್ಮ ಹುಡುಗ ನಮ್ಮ ಊರನ್ನು ಹಂಗಾಗಿ ಇವತ್ತು ಪ್ರಚಾರದಲ್ಲಿ ಮಾಡೆನೂರು ಸ್ವಾಮಿ, ಗೊರಗೋಡನಹಳ್ಳಿ ಸುದರ್ಶನ್, ಮಂಜುನಾಥ್, ಷಡಾಕ್ಷರಿ ಮುಂತಾದವರು ಪ್ರಚಾರದಲ್ಲಿ ಪಾಲ್ಗೊಂಡಿದ್ರು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಘ ವಾರ್ತೆಗಳು.